ಹಲೋ ಹಲೋ ಏನ ಏನಾದ್ರು ಪ್ರಾಣಾಂತಿಕವಾಗಿ ಸಾವಿನ ಬಗ್ಗೆ ಏನಾದ್ರು ಭಯ ಆಗ್ತಾ ಇದೆಯಾ? ಸಾವಿನ ಭಯ ಎಂದು 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 ಕಾಣಲ್ರಿ. ಯಾಕೆ ಫೋನ್ ಮಾಡ್ತೀಯ ಹಂಗೆ? ನಿನ್ ಪ್ರಾಣಕ್ಕೆ ಏನಾದ್ರು ಬಂದಿದ್ಯಾ? ಬರ್ಲಿ ಬಿಡ್ರಿ, ನಾಳೆ ಬಪ್ಪುದು ನಮಗ್ ಹಿಂದೆ ಬರ್ಲಿ, ಇಂದು ಬಪ್ಪುದು. ಫೋನ್ ಮಾಡ್ತಾ ಇದೀಯ? ಅಲ್ಲ, ನಿಮ್ದು ಸಮಾಜ ಸೇವೆ ನೋಡಿ ನನಗೆ ತುಂಬಾ ಖುಷಿ ಆಯ್ತು. ಸುಮ್ನೆ ಇರೋಲೆ, ಬೆಳಗ್ಗೆ ಕಾಡ್ತಾ ಇದ್ರಲ್ಲ. ಏನು ಕಾಡಲ್ರಿ, ಸಾವಿನ ಬಗ್ಗೆ ಹೋರಾಟ ಮತ್ತ ನಿಮ್ದು ಒಂದು ಛಲ ನೋಡಿ ನನಗೆ ಬಹಳ ತುಂಬಾ ಖುಷಿ ಆಯ್ತು. ಅಲ್ವೋ, ನಾನು ಹೋರಾಟ ಮಾಡ್ತೀನಿ, ಆಯ್ತು ಬಿಟ್ಬಿಡಿ ನನ್ನಷ್ಟಕ್ಕೆ. ನನ್ನ ಹೋರಾಡ್ಕೋತೀನಿ. ಫೋನ್ ಮಾಡಿ ಅರೇಂಜ್ ಮಾಡ್ದಾಕಪ್ಪ. ಮಾಡದಲ್ಲ ರೀ, ನಾವೆಲ್ಲ ಬೆಂಬಲ ಇರೇಬೇಕಾಯ್ತು. ಬೇಕಾಗಿಲ್ಲ ನಂಗೆ. ಏ, ನಿಮ್ ತಾಯಿ ಕಸ ಗುಡ್ಸಕ್ ಬೆಂಬಲ ಕೊಡ್ತೀಯನ್ನ? ನೀನ ಒಬ್ಬರು ಮಾಡೋ ಕೆಲಸ ಅದು. ಅಮ್ಮ, ನೀನು ಕಸ ಗುಡಿಸುವುದಕ್ಕೆ ಬೆಂಬಲ ಅಂತ ಮೊಬೈಲ್ ಅಲ್ಲಿ ಫೋನ್ ಮಾಡಿ ಹೇಳ್ತೀನ? ಒಬ್ಬರು ಮಾಡಕ್ಕೆ, ನಾನೊಬ್ಬನೇ ಮಾಡ್ಕೋತೀನಿ. ನಂಗೆ ಇಷ್ಟ ಇಲ್ಲ ನೀವು ಯಾರು. ಫೋನ್ ಮಾಡಬೇಡಿ, ಸುಮ್ಮನೆ ಬೈಯಿರಿ. ಬೇಕಾದ್ರೆ ದೂರದಿಂದ ಫೋನ್ ಮಾಡ್ಬಿಡಿ ದಯವಿಟ್ಟು. ನಾನು ಶರಣರ ಪರಂಪರೆ ಹೇಳಿದ್ರಿ ಅಷ್ಟೇ. ಆದ್ರೆ ನಂಗೆ ಟೈಮ್ ಇಲ್ವ ಮಾತುಕತೆಗೆ, ತುಂಬಾ ಹೋರಾಡಬೇಕಾಗಿದೆ. ಮಾಡ್ಬೇಕ್ರಿ, ಛಲ ಅದ ನಿಮ್ಮಲ್ಲಿ, ನಮ್ಗೆ ಅದೊಂದು ತುಂಬಾ ಖುಷಿ. ಈಗ ನಮ್ ಬಸವಾದಿ ಶರಣರು ಏನ್ ಹೇಳ್ತಾರಂದ್ರೆ, ಬಸವಣ್ಣ ಅವ್ರ ಪಾದ ಧೂಳೆ ನನ್ನ ಪ್ರೇರಣೆ. ಹಾ, ಅದೇ ಅದೇ, ಚಲಬೇಕು ಶರಣಂಗೆ ಪರ ಧನವಲ್ಲ ಎಂಬುದು ಅದೊಂದು ಕಾನ್ಸೆಪ್ಟ್. ನಾನು ಓದ್ತಾ ಇರ್ತೇನಲ್ಲ ವಚನ ಸಾಹಿತ್ಯ, ಇವತ್ತು ನಿಜವಾದ ಯಾರು ಅಂತ ಕೆಲಸ ಮಾಡ್ತಾ ಇಲ್ಲ. ಅಂತ ಕೆಲಸ ನೀವು ಪ್ರಾಣ ಭಯ ಇಲ್ಲದೆ ಮಾಡ್ತಾ ಇದಿರಲ್ಲ, ಅದು ನನಗ್ ತುಂಬಾ ಖುಷಿ, ನನಗ್ ಗೌರವ. ಅದು ಬಸವನೇ, ಬಸವನೇ ಪ್ರೇರಣೆ, ರಾಮಾನುಜರು ಪ್ರೇರಣೆ, ಅಂಬೇಡ್ಕರ್ ಅವರು ಪ್ರೇರಣೆ, ಎಲ್ಲರೂ ಪ್ರೇರಣೆ ಕಣ ನನಗೆ. ನಿಜವಾದ ಶರಣರು ಅಂದ್ರು ನನಗ್ ನಿಮ್ಮ ನಿಮ್ ಒಳಗ್ ಕಾಣಿದ್ರಿ, ನಾನು ಯಾವಾಗ್ಲೂ ನೋಡ್ತಾ ಇರ್ತೇನೆ ಯಾವಾಗ್ಲೂ ಅಹೋರಾತ್ರ ಅಂತಂದ್ರ ನನಗ. ಬಟ್ ಆದ್ರೂ ಅದೇ ಬಸವರು ಹೇಳಿದ್ದಾರೆ, ಹೊಗಳಿಕೆಗೆ ತಲೆಬಾಗ್ಬೇಡ ಅಂತ. ನೀವು ಹೊಗಳಿ ಹೊಗಳಿ ನನ್ನ ಹಾಳ್ ಮಾಡ್ತಾ ಇದೀರಿ. ನಾನು ಎಂದೂ ಹೊಗಳಲ್ಲ ರೀ, ನಿಮ್ದು ಮೆಚ್ಚಿನ ನಾನು ನಿಮ್ಮ ಕಾಯಕ ಕರೆಕ್ಟ್ ಕಾಯಕದಲ್ಲಿ ನಿರಂತರನಾದೊಡೆ ಗುರುದರ್ಶನವಾದರೂ ಮರೆಯಬೇಕು ಅಂತ್ರಿ, ಲಿಂಗ ಪೂಜವಾದರೂ ಮರೆಯಬೇಕು, ಹಂಗು ಹರಿಯಬೇಕು ಜಂಗಮ ಮುಂದಿದ್ದಡೆ ಹಂಗು ಹರಿಯಬೇಕು ಅಂತ. ಅಷ್ಟು ನಿಮ್ದು ದೊಡ್ಡ ಹೋರಾಟ, ನಿಮ್ಗಷ್ಟು ಹೋರಾಟ ಸಂಘಟನೆ ಹೋರಾಟಗಾರರು ಪ್ರಾಣ ಭಯ ಇಟ್ಕೊಂಡು ನಿಮ್ ಮನೆ ಮನೆ ಮುಂದೆ ಧರಣಿ ಮಾಡೋದು ನಾನು ನೋಡಿದ್ರೆ ಅದು ನನಗ ಎಷ್ಟು, ನೀವು ಹಿಂದೆ ಕಾಲು ತಿರುಗಿಲ್ಲಲ್ಲ, ಅದು ನನಗ್ ಬಹಳ ಖುಷಿ ಆಯ್ತ್ರಿ. ಅದು ಮತ್ತೇನು ಆರಾಮಲ್ಲ ನಿಮ್ಗೆಲ್ಲ ಬಸವಾದಿ ಶರಣರ ಆಶೀರ್ವಾದ ಇರ್ಬೇಕು. ಹಿಂಗೆ ಬಸವಣ್ಣನೇ ನಿಮ್ಮ ಮುಖಾಂತರ ಬಂದು ಆಶೀರ್ವಾದ ಮಾಡ್ದಂಗ ಆಯ್ತು ಬಿಡತಿ. ಇಲ್ಲರಿ, ಎಲ್ಲ ಬಸವಾದಿ ಶರಣರ ಅಷ್ಟು ತಿಳ್ಕೊಂಡ್ರಿ ನಾನು ನಿಮ್ದು ನಿಜವಾದ ಕಾನ್ಸೆಪ್ಟ್ ನನಗ್ ಬಹಳ ತುಂಬಾ ಖುಷಿ. ಪ್ರಾಣ ಭಯ, ಪ್ರಾಣ ಅಂಬುದು ಹೊತ್ಕೊಂಡು ಭಯ ಕಂಜಿಲ್ಲ ನೀವು, ಅದು ನನಗ್ ತುಂಬಾ ಖುಷಿ. ನೀವು ಕಾಲ್ ಹಿಂದಕ್ಕಿಟ್ಟುಕೊಂಡಿಲ್ಲ, ಅದು ನನಗ್ ತುಂಬಾ ಖುಷಿ. ದೇವ್ರ ಕಣ್ಣು ಮುಂದೆ, ಕಣ್ಣು ಮುಂದೆ ಕೊಟ್ಟ ದೇವಾ, ದಡ್ಡನೆಲ್ಲ ಸುಮ್ಮನಿರು ಅಲ್ಲೇನಾ? ಇಂದ ಕಣ್ಣು ಮುಂದೆ ಕೊಟ್ರೆ ಕಾಲಿಂದ ಇಡ್ತಾರನ್ನ ಕತ್ತೆ. ಇಕ್ಕಲ್ರಿ ಇಕ್ಕಲ್ರಿ, ಛಲ ಛಲ ನಿಂಬಲ್ಲ ಅಂತ ಛಲ ನೋಡಿದ್ರಿ, ನಾನು ನಿಮ್ ಛಲಕ್ಕೆ ಮೆಚ್ಚದನ. ನಾನು ಎಲ್ಲ ಹೊಗಳಿಕೆ ಡಂಬೂರಾಟ ಇವೆಲ್ಲ ತುಂಬಾ ನೋಡಿದಿನ್ರಿ ನಾನು, ಒಂದು ತೋರ್ಸೋದೊಂದು ಮಾಡೋದೊಂದು, ಆದ್ರೆ ನಿಮ್ದು ಅದು ಏನೂ ಇಲ್ಲ. ನಿಜವಾದ ಕಾಯಕ, ನಿಮ್ ಕಾಯಕ ಮೆಚ್ಚುತ್ತ ನಾನು. ಹೊಟ್ಟೆ ತುಂಬಿತು ನೀನ್ ಮಾತಾಡಿದ ಮಾತುಗಳು. ಥ್ಯಾಂಕ್ಸ್. ಇಡ್ತೀನಾ? ಅನ್ಯಾಯವಾಗಿ ಬೈದ್ ಬಿಟ್ನಲ್ಲೋ ನಿನ್ನ, ಪಾಪ ಮಾಡಿಸ್ಬಿಡ್ತಿರಲ್ಲೋ, ಇನ್ಯಾರು ಫೋನ್ ಮಾಡ್ಬಿಟ್ರು? ಫೋನ್ ಮಾಡದಲ್ಲ ರೀ, ನಿಮಗ್ ಭಯ ಆಗ್ಬಾ, ಭಯದ ವಾತಾವರಣ ಒಳಗಿರಬಾರ್ದು, ನಮ್ಮಂತ ಛಲ ಬೇಕು ಅಂತ. ಏ, ಅನ್ಯಾಯವಾಗಿ ಬೈಸ್ಕೊಂಡಿಯಲ್ಲೋ ನೀನು, ನೀನು ಬೈದ್ ಬಿಡು, ಸಾಲ ತೀರಿಸ್ಬಿಡು. ಇಲ್ಲರಿ, ಫೋನ್ ಎತ್ಕೊಂಡ ತಕ್ಷಣ ಬೈದ್ನಲ್ಲ, ನೀನ್ ಯಾರೋ ಅವನ ಅಭಿಮಾನಿ ಅನ್ಕೊಂಡು ಇವಾಗ ಬೈಯೋದಕ್ಕೆ ನೀನ್ ಆ ಬೈಗಳಕ್ಕೆ ಅರ್ಹನೆ ಅಲ್ವಲ್ಲ. ನೀನ್ ಇವಾಗ ಆ ಪಾಪಕ್ಕೆ ಗುರಿ ಮಾಡ್ಬಿಟ್ಟೆ ನನ್ನ. ಖುಷಿ ಪಡ್ತಾ ಇದೀಯನೋ ನನಗ್ ಪಾಪ ಬಂದ್ರೆ? ಪಾಪ ಬಂದ್ರೆ ಖುಷಿ ಪಡಲ್ಲರಿ, ದುಃಖ ಬಂದರೆ ಪುಣ್ಯದ ಫಲವೇನ ಬೇಕಲ್ಲ. ಆಯ್ತು, ಕ್ಷಮಿಸಿದೀನಿ ಅಂತ ಹೇಳು ಒಂದ್ಸಲ.
ಕ್ಷಮಿಸಿದ್ರೆ ಯಾವಾಗೂ ಕ್ಷಮಿಸ್ತಾನೆ ಇರ್ತೇನೆ ನಿಮ್ಗೆ, ನಾನು ಯಾವಾಗೂ ನೋಡ್ತಾ ಇರ್ತೀನಿ ನಿಮ್ ತ್ರಾಸು ನಿಮ್ ಇದ್ರದ್ದು ಬಹಳ ದುಃಖ, ನಾನು ದುಃಖ ತಗೊಳತೀನ್ರಿ ನಿಮ್ದು ಅರ್ಧ ಪಾಲ ತೋಡೆ. ಸ್ವಲ್ಪ ರಾತ್ರಿ ಮಲಗೋ ಟೈಮಿನಾಗ ಏನದ ಅಂದ್ರೆ ನಿಮ್ ಕಾನ್ಸೆಪ್ಟ್ ನೋಡಿ, ನಿಜವಾದ ಕಾಯಕ ಇವ್ರ ಕಾಯಕ ರತ್ನ ಪ್ರಶಸ್ತಿ ತರನೇ ನಿಮ್ದು ಕಾಯಕ, ನನಗದು ಮೆಚ್ಚುಗೆ. ಥ್ಯಾಂಕ್ ಯು ಕಣ, ಹಿಂಗೆ ಇರ್ಲಿ, ನಿಮ್ಮ ಆಶೀರ್ವಾದ, ನಿಮ್ ತಂದೆ ತಾಯಿ ಎಲ್ಲಾರ್ದು ಆಶೀರ್ವಾದ ಇರ್ಲಿ. ಓಕೆ. ಹಾಂ ರೀ.